ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ಸಲಹೆಗೆ ಮುಜರಾಯಿ ಇಲಾಖೆಯಿಂದ ಮನ್ನಣೆ ದೊರಕಿದ್ದು, ಇಷ್ಟರವರೆಗೆ ದೇವಸ್ಥಾನದಲ್ಲಿ ಸೇವೆ ಸಲ್ಲಿಸುವವರಿಗೆ ಮಾತ್ರ ಸರ್ಕಾರದಿಂದ ವೇತನ ಲಭಿಸುತ್ತಿದ್ದರೆ, ಮುಂದಿನ ದಿನಗಳಲ್ಲಿ ದೈವಸ್ಥಾನಗಳಲ್ಲಿ ದೈವಗಳ ಚಾಕರಿ ಮಾಡುವವರಿಗೂ ಸರ್ಕಾರಿ ವೇತನ ಸಿಗಲಿದೆ. ರಾಜ್ಯ ಸರ್ಕಾರದ ಕ್ರಾಂತಿಕಾರಿ ಯೋಜನೆ ಇದು ಎಂದು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಹರ್ಷ ವ್ಯಕ್ತಪಡಿಸಿದೆ. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಬ್ಲಾಕ್ ಕಾಂಗ್ರೆಸ್ ವಕ್ತಾರ ದಿನೇಶ್ ಕುಂಬಲ, ದೈವದ ಚಾಕರಿ ಮಾಡುವವರಿಗೆ ಬೇರೆ ಯಾವುದೇ ಕೆಲಸ ಮಾಡಲು ಸಾಧ್ಯವಿಲ್ಲದ ಕಾರಣ ವರ್ಷಕ್ಕೊಮ್ಮೆ ನಡೆಯುವ ಜಾತ್ರೆಗಳಲ್ಲಿ ಬರುತ್ತಿದ್ದ ಸಣ್ಣ ಸಂಭಾವನೆ ಮಾತ್ರ ಜೀವನಕ್ಕೆ ಆಧಾರವಾಗಿತ್ತು. ಫೆಬ್ರವರಿ 20ರಂದು ನಡೆದ ವಿಧಾನಸಭಾ ಕಲಾಪದಲ್ಲಿ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ತಮ್ಮ ಖಾತೆಯಲ್ಲಿ ತಿದ್ದುಪಡಿ ತರುವ ಮೂಲಕ ಹಲವಾರು ದೈವ ಚಾಕರಿ ಕುಟುಂಬಗಳಿಗೆ ಭದ್ರತೆ ಕಲ್ಪಿಸಿದ್ದಾರೆ ಎಂದು ತಿಳಿಸಿದರು. ವರ್ಷಗಳ ಕಾಲ ಬಿಜೆಪಿ ಇಲ್ಲಿ ಭಾರತೀಯ ಜನತಾ ಪಕ್ಷ ಇಲ್ಲಿ ಆಡಳಿತವನ್ನು ಮಾಡಿತ್ತು. ಈ ಬಗ್ಗೆ ಹಿಂದೂ ಅಂತ ಹೇಳಿಕೊಂಡು ಎಲ್ಲ ಹಿಂದೂ ಬಾಂಧವರನ್ನು ಒಟ್ಟು ಮಾಡಿಕೊಂಡು ನಾವೆಲ್ಲ ಒಂದು ಮಾಡಿಕೊಂಡು ಅಂತ ಹೇಳಿದ ಹೊರತು ಹಿಂದೂ ಧರ್ಮಕ್ಕಾಗಿ ಹಿಂದೂ ದೇವಸ್ಥಾನಕ್ಕಾಗಿ ಇಂಥದೇ ಯಾವುದೇ ಒಂದು ಕೆಲಸವನ್ನು ಮಾಡದೆ ಇವತ್ತು ಬರೀ ನಮ್ಮಲ್ಲಿ ನಿನ್ನೆ ಮೊನ್ನೆ ಎಂದು ನಾವು ನೋಡ್ತಾ ಇದ್ದೇವೆ. ಧಾರ್ಮಿಕ ದತ್ತಿ ಇಲಾಖೆಯ ಹಣವನ್ನು ಲೂಟಿ ಹೊಡೆದ್ರು, ಹಾಗೆ ಮಾಡಿದ್ರು, ಹೀಗೆ ಮಾಡಿದ್ರು, ಯಾವುದೇ ಒಂದು ಅದಕ್ಕೆ ಸರಿಯಾದ ಸಮಾಜ ಆಯ್ಕೆ ಅಥವಾ ವಿವರಣೆಯನ್ನು ಯಾವುದೇ ನೀಡದೆ ಬರೀ ಟ್ರೋಲ್ ಮಾಡುತ್ತಾ ಜನರ ಮನಸ್ಸನ್ನು ಹಿಂದೂ ವಿರೋಧಿ ಕಾಂಗ್ರೆಸ್ ಎಂಬ ಒಂದು ಅಚ್ಚನ್ನು ಒತ್ತಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಬಿಜೆಪಿಯವರು. ಅದಕ್ಕಾಗಿ ಯಾವುದೇ ನಾವು ಕೂಡ ತುಂಬ ಜನರು ಪೋಸ್ಟ್ಗೆ ನಾವು ರಿಪ್ಲೈ ಮಾಡಿದ್ದೇವೆ. ಯಾಕಂದರೆ ಹೇಳಿದ್ರೆ ನೀವು ವಿವರಣೆ ಕೊಡಿ ಯಾವ ರೀತಿ ಈ ಬಾರಿ ಬಜೆಟಲ್ಲಿ ಧಾರ್ಮಿಕಕ್ಕೆ ಮತ್ತು ಯಾವುದೇ ಹಿಂದೂ ಭಾವನೆಗೆ ಧಕ್ಕೆ ಆಗದ ರೀತಿ ಯಾವ ರೀತಿಯಲ್ಲಿ ಧಕ್ಕೆ ಆಗಿದೆ ಎಂಬ ಪ್ರಶ್ನೆ ಮಾಡಿದರೆ ಅವರಲ್ಲಿ ಬರುವ ಉತ್ತರ ಇಲ್ಲ. ಯಾಕಂತೇಳಿದ್ರೆ ಇಂಥ ಒಂದು ಕೆಲಸ, ಒಳ್ಳೊಳ್ಳೆ ಕೆಲಸ, ಧಾರ್ಮಿಕಕ್ಕೆ ಸಂಬಂಧಪಟ್ಟಂಥದ್ದು, ಹಿಂದೂ ಜನರ ಭಾವನೆಗೆ ಸಂಬಂಧಪಟ್ಟದ್ದು, ಒಳ್ಳೊಳ್ಳೆ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡಿದ್ರೂ ಕೂಡ ದಕ್ಷಿಣ ಕನ್ನಡದಲ್ಲಿ ಬಿಜೆಪಿಗೆ ಅತಿ ಹೆಚ್ಚು ಶಾಸಕರನ್ನು ಈ ಭಾಗದಲ್ಲಿ ಪಡೆದು ಕೂಡ ಇಂಥ ಒಂದು ಹೆಮ್ಮೆ ಪಡುವಂಥ ದೇವಸ್ಥಾನದಲ್ಲಿ ಅಥವಾ ದೈವಸ್ಥಾನದಲ್ಲಿ ಕೆಲಸ ಮಾಡುವಂಥ ಅವರಿಗೆ ಒಂದು ಒಳ್ಳೆ ಅವಕಾಶ ಅಥವಾ ಒಂದು ಸಹಾಯ ಮಾಡುವಂಥ ಒಂದು ಒಳ್ಳೆ ಕೆಲಸ ಇವರು ಮಾಡದೇ ಇದ್ದದ್ದನ್ನು ನಾವು ಇಲ್ಲಿ ನಿಜವಾಗಿ ಅವರನ್ನು ಖಂಡಿಸಬೇಕು. ಇವತ್ತು ಕಾಂಗ್ರೆಸ್ ಪಕ್ಷ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ ಪಕ್ಷ ನಿಜವಾಗಿಯೂ ನಮ್ಮ ಮುಖ್ಯಮಂತ್ರಿ ಶ್ರೀಯುತ ಸಿದ್ದರಾಮಯ್ಯನವರಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಅದೇ ರೀತಿ ಈ ಒಂದು ಎಲ್ಲ ಕಾರಣಕ್ಕೆ ನಮ್ಮ ಜಿಲ್ಲೆಯ ಏನೆಲ್ಲ ಈ ಒಂದು ಭಾಗದ ದೈವ ಪಾತ್ರೆಗಳ ಒಂದು ಕಷ್ಟವನ್ನು ಹತ್ತಿರದಿಂದ ಬಲ್ಲಂತ ನಮ್ಮ ಯುಟಿ ಖಾದರ್ರವರು ಯಾವ ರೀತಿ ವಿವರಿಸಿದರಂತ ಹೇಳಿದ್ರೆ ಯಾರು ನಿನ್ನೆ ಕಲಾಪ ನೋಡಿದವರಿಗೇನೆ ಗೊತ್ತು. ಯಾಕೆಂತ ಹೇಳಿದ್ರೆ ಅವರ ಜೊತೆಯಲ್ಲೇ ಇರುವ ರೀತಿಯಲ್ಲಿ ಅವರು ಆ ದೈವ ಪಾತ್ರೆಗಳ ಜೊತೆಯಲ್ಲಿ ಕುತ್ತು ಇದ್ದು ಅವರ ಕಷ್ಟವನ್ನು ಕಂಡಂತೆ ಬಹಳ ಹತ್ತಿರದಲ್ಲಿ ಇದ್ದ ಕಂಡಂತೆ ವಿವರಿಸಿ ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಖಂಡಿತವಾಗಿಯೂ ನಾವು ಯುಟಿ ಖಾದರ್ ಸರ್ ಅವರಿಗೆ ಅಭಿನಂದನೆಯನ್ನು ಕೂಡ ನಾವು ಈ ಮೂಲಕ ಸಿದ್ದರಾಮಯ್ಯವರಿಗೆ, ಡಿ ಕೆ ಶಿವಕುಮಾರ್ ಅವರಿಗೆ, ರಾಮಲಿಂಗಾರೆಡ್ಡಿ ಅವರಿಗೆ ಕೂಡ ನಾವು ಅಭಿನಂದನೆಯನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಕಾಂಗ್ರೆಸ್ ಪಕ್ಷ ಎಲ್ಲರನ್ನೂ ಒಟ್ಟಿಗೆ ಕೊಂಡೋಗುವಂತಹ ಒಂದು ಕಾರ್ಯಕ್ರಮ ನಾವು ಈ ಹಿಂದೆ ನೋಡಿದ್ದೇವೆ. ಕಲ್ಲಡ್ಕ ಪ್ರಭಾಕರ್ ಭಟ್ರವರು ಯಾವ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯುಟಿ ಖಾದರ್ ಅವರಿಗೆ, ತಲೆ ಸರಿಯಿರುವ ದೈವದ ಪಾತ್ರ ಯಾರು ಕೂಡ ಯುಟಿ ಖಾದರ್ ಅವರಿಗೆ ಪ್ರಸಾದವನ್ನು ಕೊಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ದೈವದ ಪಾತ್ರಿಯವರಿಗೆ ಅವರು ಒಂದು ಹಿಗ್ಗಾಮುಗ್ಗವಾಗಿ ಅವರು ಮಾತನಾಡಿ ಅಸಹ್ಯವಾಗಿ ಒಂದು ಮಾತನಾಡಿದ್ದಾರೆ. ಆದರೆ ಅದನ್ನು ಯಾವುದನ್ನು ನಮ್ಮ ಯುಟಿ ಖಾದರ್ ಅವರು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ದೈವಸ್ಥಾನದ ಭೂತಸ್ಥಾನದ ಯಾವುದೇ ಶುದ್ಧೀಕರಣ ಯಾವುದೇ ಒಂದು ವಿಷಯದಲ್ಲಿ ಕೂಡ ಎಲ್ಲ ವಿಷಯದಲ್ಲಿ ಕೂಡ ಅವರ ಏನು ಮಾಡಬೇಕು ಅವರ ಕ್ಷೇತ್ರಕ್ಕಾಗಲಿ ಬೇರೆ ಕ್ಷೇತ್ರಕ್ಕಾಗಲಿ ಅವರು ಬಂದ ಅವರಿಗೆ ಅವರು ಯಾವ ರೀತಿ ಸಹಾಯ ಮಾಡಬೇಕು ಅವರನ್ನು ಮಾಡ್ತಾ ಬಂದಿದ್ದಾರೆ. ಅದಕ್ಕೆ ಉದಾಹರಣೆ ಇವತ್ತು ನಿನ್ನೆ ಮುಂದೆ ಮಾಡಿದಂಥ ಒಂದು ದೈವಿ ಪಾತ್ರವರಿಗೆ ಮಾಡಿದಂಥ ಇದೊಂದು ಸಹಾಯವನ್ನು ನಾವು ಖಂಡಿತವಾಗಿ ಮೆಚ್ಚಲೇಬೇಕಾಗ್ತದೆ. ಈ ಬಗ್ಗೆ ಸವಿಸ್ತಾರವಾಗಿ ಈ ಒಂದು ಮಾಡಿದಂಥ ಸಾಧನೆ ಬಹುಶಃ ಕೆಲವೊಂದು ಬರೀ ಬಾಯಿ ಮಾತಿನಲ್ಲಿ ಏನೋ ಮುಂದೆ ನಾವು ನೋಡಿದ್ದೇವೆ. ಒಂದು ಸಮಾಜ ಕಲ್ಯಾಣ ಇಲಾಖೆಯಿಂದ ಹಾಸ್ಟೆಲ್ಗಳಿಗೆ ಏನೋ ಒಂದು ವರ್ಡ್ ಕೈ ಮುಗಿದ ಒಳಗೆ ವರ್ಡ್ ಅನ್ನು ಸ್ವಲ್ಪ ಬದಲಾವಣೆ ಮಾಡಿದ್ದಾರೆ. ಅದು ಕೂಡ ಯಾವುದೇ ಒಂದು ಆರ್ಡರ್ ಇಲ್ಲದೆ ಧೈರ್ಯವಾಗಿ ಒಳಗೆ ಬಾಯಿರುವ ನಾನುಡಿಯಾಗಿ ಒಂದು ವರ್ಡ್ ಚೇಂಜ್ ಮಾಡಿದಾಗ ಇವತ್ತು ನಮ್ಮ ದೊಡ್ಡ ದೊಡ್ಡ ಪತ್ರಿಕೆಯಲ್ಲಿ ಫ್ರಂಟ್ ಪೇಜಿಗೆ ಬಂದಿದೆ. ನಮಗೆ ಬೇಸರ ಆಗ್ತಾ ಇದೆ. ಯಾವುದೇ ಒಂದು ಅಧಿಕೃತ ಆದೇಶ ಇಲ್ಲದೂ ಕೂಡ
ಪತ್ರಿಕಾ ಮಾಧ್ಯಮದಲ್ಲಿ ಫ್ರಂಟ್ ಪೇಜ್ ಎರಡು ಪೇಜ್ ಬರೀತಾರ ಆ ವಿಷಯದ ಬಗ್ಗೆ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷವನ್ನು ಎಷ್ಟು ತುಳಿಲಿಕ್ಕೆ ಆಗ್ತದೆ ಅಷ್ಟು ತುಳಿಲಿಕ್ಕೆ ಕೆಲವೊಂದು ಮಾಧ್ಯಮದವರು ಕೂಡ ಮಾಧ್ಯಮದಲ್ಲಿ ಕೂಡ ನಾವು ನೋಡಿದ್ದೇವೆ. ಮುಜರಾಯಿ ಇಲಾಖೆ ಸಚಿವರು ತಿದ್ದುಪಡಿ ಮಾಡುವ ಸಂದರ್ಭ ಯುಟಿ ಖಾದರ್ ಸ್ಪೀಕರ್ ಸ್ಥಾನದಲ್ಲಿದ್ದರೂ ಕರಾವಳಿ ಭಾಗದ ದೈವ ಚಾಕರಿಯವರಿಗೆ ಸಂಭವನೀಯ ಸವಲತ್ತು ನೀಡುವಂತೆ ಸಲಹೆ ನೀಡಿದ್ದನ್ನು ಪರಿಗಣಿಸಲಾಗಿದೆ ಎಂದು ಅವರು ತಿಳಿಸಿದರು. ಗಂತವ್ಯತ್ತ ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ಬಹಳ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಯಿಂದ ಬಹಳ ಮಹತ್ವವಾದ ಒಂದು ಕಲಾಪದಲ್ಲಿ ನಮಗೆ ಒಂದು ಸಂತೋಷದ ಸುದ್ದಿಯನ್ನು ಇವತ್ತು ನೀಡಿದ್ದಾರೆ ಶ್ರೀಯುತ ಗೌರವಾನ್ವಿತ ರಾಮಲಿಂಗ ರೆಡ್ಡಿ ಅವರು. ಅದು ಯಾವುದಂತ ಹೇಳಿದರೆ ಬಹಳಷ್ಟು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾವಿರಾರು ದೇವಸ್ಥಾನದಲ್ಲಿ ಕೆಲಸ ಮಾಡುವವರಿದ್ದಾರೆ, ದೈವದ ಚಾಕರಿ ಮಾಡುವವರು ಅಂತ ಹೇಳ್ತಾರೆ ಬಹಳಷ್ಟು. ಅವರಿಗೆ ಯಾವುದೇ ಒಂದು ಸಂಭಾವನೆ ವಿಶೇಷವಾದ ಸಂಭಾವನೆ ಇರುವುದಿಲ್ಲ. ವರ್ಷಕ್ಕೊಮ್ಮೆ ಕೋಲ ನೇಮ ಜಾತ್ರೆ ಇತರ ಇಂಥ ದಿನಗಳಲ್ಲಿ ಅವರಿಗೆ ಏನಾದರೂ ಸ್ವಲ್ಪ ಸಂಭಾವನೆ ಸಿಗ್ತದೆ. ಅದಲ್ಲದೆ ಭಾಳಷ್ಟು ಅವರಿಗೆ ಕೆಲವೊಂದು ಅದೊಂದು ಹೆಚ್ಚು ಅಂತ ಏನೇನಿಲ್ಲ, ಕೆಲವೊಂದು ದೇವಸ್ಥಾನದಲ್ಲಿ ಮಾತ್ರ ತಿಂಗಳ ಗೌರವಧನ ಅಂತ ಸ್ವಲ್ಪ ಕೊಡ್ತಾರೆ ಹೊರತು ಬೇರೇನಿಲ್ಲ. ಅವರು ಪೂರ್ತಿಯಾಗಿ ತನ್ನನ್ನು ತಾನು ದೈವದ ಕೆಲಸಕ್ಕಂತಲೇ ತೊಡಗಿಸಿಕೊಳ್ಳುವವರು ತುಂಬ ಜನ ಇದ್ದಾರೆ. ಈ ಒಂದು ಇವರ ಈ ಒಂದು ಕಷ್ಟವನ್ನು ಹತ್ತಿರದಲ್ಲಿ ಕಂಡಂಥ ಶ್ರೀಯುತ ಯು ಟಿ ಖಾದರ್ರವರು, ನಮ್ಮ ಶಾಸಕರಾದಂಥ ಶ್ರೀಯುತ ಯು ಟಿ ಖಾದರ್ರವರು ಬಹಳ ದಿನಗಳಿಂದ ಇವರಿಗೆ ಏನಾದರೂ ಒಂದು ಸರ್ಕಾರದಿಂದ ಸಹಾಯ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಸರ್ಕಾರದ ಗಮನವನ್ನು ತಾರೀಕು 20ನೇ ತಾರೀಕಿನಂದು ನಡೆದಂಥ ಕಲಾಪದಲ್ಲಿ ಗಮನವನ್ನು ಸೆಳೆದಿದ್ದಾರೆ. ಯಾಕಂತ ಹೇಳಿದರೆ ಇವತ್ತು ಶ್ರೀರಾಮಲಿಂಗರೆಡ್ಡಿಯವರು ಧಾರ್ಮಿಕ ದತ್ತಿಯ ಮುಜರಾಯಿ ಇಲಾಖೆಗೆ ಒಳಪಟ್ಟ ದೇವಸ್ಥಾನದ ಅರ್ಚಕರ ಸಂಭಾವನೆ ಬಗ್ಗೆ ಚರ್ಚೆಯ ವೇಳೆಯಲ್ಲಿ ನಮ್ಮ ಜಿಲ್ಲೆಯ ತುಳುನಾಡಿನ ಜಿಲ್ಲೆಯಲ್ಲಿ ಭಾಳಷ್ಟು ದೈವದ ಕೆಲಸ ಮಾಡುವವರು ಚಾಕಿರಿಯವರು ಇದ್ದಾರೆ, ಅವರಿಗೂ ಕೂಡ ಸಂಭಾವ ಇದೇ ರೀತಿ ದೇವಸ್ಥಾನದಲ್ಲಿ ಯಾವ ರೀತಿ ಅರ್ಚಕರಿಗೆ ನೀವು ಸಂಬಳ ಅಥವಾ ಸಂಭಾವನೆ ಗೌರವ ನಿಧಿ ಕೊಡ್ತಾ ಇದ್ದೀರಿ ಅದೇ ರೀತಿ ನಮ್ಮ ಜಿಲ್ಲೆಯ ತುಳುನಾಡಿನ ದೈವ ಪಾತ್ರೆಯವರಿಗೂ ಕೂಡ ಕೊಡಬೇಕು ಎಂಬ ಒಂದು ಮನವಿ ನೀಟ್ಟಾಗ ಖಂಡಿತವಾಗಿಯೂ ಅವರು ಈ ಒಂದು ವಿಷಯವನ್ನು ವಿವರಿಸಿ ಹೇಳಿದರು, ಅವರ ಕಷ್ಟವನ್ನು ಕೂಡ ವಿವರಿಸಿ ಹೇಳಿದರು. ಆ ಸಂದರ್ಭದಲ್ಲಿ ರಾಮಲಿಂಗರೆಡ್ಡಿ ಅವರು ಇದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಇದು ನಮಗೆ ಭಾಳಷ್ಟು ಸಂತೋಷದಾಯಕವಾದಂಥ ವಿಷಯ. ಯಾಕೆಂತ ಹೇಳಿದರೆ ಇದು ಭಾಳ ಹಿಂದೆ 10 ವರ್ಷದ ಹಿಂದೆ ಕೇರಳ ರಾಜ್ಯದಲ್ಲಿ ಚಾಲ್ತಿಯಲ್ಲಿ ಬಂದಂಥ ಈ ಒಂದು ಕಾರ್ಯಕ್ರಮ. ಕೇರಳ ರಾಜ್ಯದಲ್ಲಿ ಎಲ್ಲ ದೈವದ ಕೆಲಸ ಮಾಡುವವರಿಗೆ ಇಲ್ಲಿ ಅವರಿಗೆ ತಿಂಗಳ ಒಂದು ಗೌರವಧನ ಕೊಡುವ ಪರಿಪಾಠ ಇದೆ, ರಾಜ್ಯದಲ್ಲಿ ಇರಲಿಲ್ಲ. ಬಹುಶಃ ಇನ್ನು ಮುಂದಿನ ದಿನಗಳಲ್ಲಿ ದೇವಸ್ಥಾನದಲ್ಲಿ ಕೆಲಸ ಮಾಡುವ ಯಾರೆಲ್ಲ ಅರ್ಚಕರಿಗೆ ಸರ್ಕಾರದಲ್ಲಿ ಯಾವೆಲ್ಲ ಸವಲತ್ತು ಸಿಗುತ್ತದೋ ಅದು ಮುಂದಿನ ದಿನಗಳಲ್ಲಿ ದೈವದ ಕೆಲಸ ಮಾಡುವವರಿಗೂ ಸಿಗ್ತದೆ ಅಂತ ಹೇಳಲಿಕ್ಕೆ ನಮಗೆ ಬಹಳ ಸಂತೋಷ ಆಗ್ತದೆ. ಅದರಲ್ಲಿ ಕೂಡ ಅತಿ ಹಿಂದುಳಿದ ವರ್ಗದ ಸಮಾಜವಾದ ವಿಶ್ವಕರ್ಮ ಸಮಾಜ ಹೊಂದಿದೆ. ವಿಶ್ವಕರ್ಮ ಸಮಾಜದವರ ಕೆಲಸ ಏನಂತ ಹೇಳಿದರೆ ದೇವಸ್ಥಾನವನ್ನು ಕಟ್ಟುವುದು, ದೇವಸ್ಥಾನದಲ್ಲಿ ಪೂಜೆ ಮಾಡುವ ಮೂರ್ತಿಯನ್ನು ಕೆತ್ತುವ ಕೆಲಸದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುತ್ತಾರೆ. ಆದರೆ ಅಷ್ಟಕ್ಕೆ ಮುಗೀತದೆ ಅವರಿಗೆ ಮತ್ತು ದೇವಸ್ಥಾನಕ್ಕೆ ಸಂಪರ್ಕ, ಒಂದು ಕನೆಕ್ಷನ್ ಅಲ್ಲಿಗೆ ಮುಗೀತಿತ್ತು. ಇದು ಮುಗಿಬಾರದು, ದೇವಸ್ಥಾನಕ್ಕೆ ಅವರದ ನಿರಂತರವಾದ ಒಂದು ಕನೆಕ್ಷನ್ ಇರಬೇಕು. ದೇವಸ್ಥಾನ ಕಟ್ಟಿದವನಿಗೆ ಕೂಡ ದೇವಸ್ಥಾನದ ಮೇಲೆ ಒಂದು ಹಕ್ಕು ಇರಬೇಕು, ಅವರಿಗೆ ಕೂಡ ಅದರಲ್ಲಿ ಒಂದು ಸ್ಥಾನ ಇರಬೇಕೆಂಬ ಒಂದು ನಿಲುವನ್ನು ಇಟ್ಟುಕೊಂಡು ಇವತ್ತು ಎಲ್ಲ ಮುಜರಾಯಿ ಇಲಾಖೆಯಲ್ಲಿ ಯಾವೆಲ್ಲ ದೇವಸ್ಥಾನ ಇದೆಯೋ ಆ 35,000 ದೇವಸ್ಥಾನದಲ್ಲಿ ಕೂಡ ಅವರಿಗೆ ವಿಶ್ವಕರ್ಮ ಸಮಾಜಕ್ಕೆ ಇವತ್ತೊಂದು ಒಂದು ಸ್ಥಾನವನ್ನು, ವ್ಯವಸ್ಥಾಪನ ಸಮಿತಿಯಲ್ಲಿ ಒಂದು ಸದಸ್ಯತ್ವ ಸ್ಥಾನವನ್ನು ಅವರಿಗೆ ನೀಡುವುದರ ಮೂಲಕ ವಿಶ್ವಕರ್ಮ ಸಮಾಜಕ್ಕೆ ಒಂದು ಗೌರವವನ್ನು ನೀಡಿದಂಥ ಸರ್ಕಾರಕ್ಕೆ ನಾವು ಖಂಡಿತವಾಗಿ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಅವರಿಗೆ ಹಿಂದುಳಿದ ವರ್ಗ ವತಿಯಿಂದಲೂ ಕೂಡ ಅಭಿನಂದನೆಯನ್ನು ನಾವು ಸಲ್ಲಿಸುತ್ತೇವೆ. ಶ್ರೀಯುತ ಸಿದ್ದರಾಮಯ್ಯನವರು, ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರು, ಶ್ರೀರಾಮಲಿಂಗ ರೆಡ್ಡಿ ಅವರು, ಅದೇ ರೀತಿ ಯು ಟಿ ಖಾದರ್ರವರು ಸೇರಿಕೊಂಡು ಭಾಳ ಒಂದು ಹೆಮ್ಮೆಯ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅದಲ್ಲದೆ ಈ ಇಷ್ಟರವರೆಗೆ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಏನಾಗ್ತಿತ್ತಂತ ಹೇಳಿದರೆ ಇಷ್ಟರವರೆಗೆ 5 A ಗ್ರೇಡ್ ದೇವಸ್ಥಾನದಿಂದ 10%, B ಗ್ರೇಡ್ ದೇವಸ್ಥಾನದಿಂದ 5% ನಮ್ಮ ರಾಜ್ಯದ ಕೇಂದ್ರ ದತ್ತಿ ಇಲಾಖೆಗೆ ಹೋಗ್ತಾ ಇತ್ತು. ಅದು ಧಾರ್ಮಿಕ ಕಾರ್ಯಕ್ರಮಕ್ಕೆ ಆ ಒಂದು ಹಣವನ್ನು ಹಿಂದೂ ಧಾರ್ಮಿಕ ಕಾರ್ಯಕ್ರಮಕ್ಕೆ ಆ ಹಣವನ್ನು ವಿನಿಯೋಗಿಸ್ತಿದ್ರು. ಇನ್ನು ಮುಂದಿನ ಆ ರೀತಿ ಇಲ್ಲ. ಎಲ್ಲ A ಗ್ರೇಡ್ ಮತ್ತು B ಗ್ರೇಡಲ್ಲಿ ಯಾವುದು ಆದಾಯಕ್ಕಿಂತ ಹೆಚ್ಚು ಬಂದಂಥ ಹಣದಲ್ಲಿ 10% 5% ಏನಿದೆಯೋ ಆ ಎಲ್ಲ C ಗ್ರೇಡ್ ದೇವಸ್ಥಾನಕ್ಕೆ ಅದು ಹೋಗೋ ಒಂದು ಕಾರ್ಯಕ್ರಮ ನೇರವಾಗಿ
DBT ಮೂಲಕ ಹೋಗೋ ಒಂದು ಪರಿಕಲ್ಪನೆಯನ್ನು ಅವರು ರಾಮಲಿಂಗರೆಡ್ಡಿ ಅವರು ಮಾಡಿಕೊಂಡಿದ್ದಾರೆ. ಇದು ಬಹಳ ಅಷ್ಟು ಸಂತೋಷದಾಯಕವಾದಂಥ ವಿಷಯ. ಯಾಕಂತ ಹೇಳಿದ್ರೆ ವಿಜೃಂಭಣೆಯ ಆಗುವ ದೇವಸ್ಥಾನ ತುಂಬ ಇದೆ, ಅದರಲ್ಲೂ ಒಂದು ಎಣ್ಣೆ ಒಂದು ಎಣ್ಣೆ ದೀಪ ಹಚ್ಚಲು ಆಗದಂಥ ದೇವಸ್ಥಾನ ಕೂಡ ನಮ್ಮ ರಾಜ್ಯದಲ್ಲಿ ತುಂಬ ಇದೆ. ಇದರಿಂದ ಖಂಡಿತವಾಗಿ ಅವರಿಗೆ ವರ್ಷದಲ್ಲಿ ಏನೋ ಸೀಗ್ರೇಡ್ ದೇವಸ್ಥಾನಕ್ಕೆ ಬರೀ ಒಂದು 60,000 ಮಾತ್ರ ಸಿಗ್ತಿತ್ತು ಸೀಗ್ರೇಡ್ ದೇವಸ್ಥಾನಕ್ಕೆ ಸರ್ಕಾರದ ಅನುದಾನ. ಈಗ ಈ ಬಾರಿ ಆ ಥರ ಅಲ್ಲ, ಅವರಿಗೆ ಖರ್ಚು ಎಷ್ಟು ಅಲ್ಲಿ ಖರ್ಚು ಉಂಟು ಅಷ್ಟನ್ನೆಲ್ಲ ಈ ಒಂದು ದೇವಸ್ಥಾನದ ವತಿಯಿಂದ ಈ ಬಂದಂಥ 10% 5% ಏನೇ ಇದರಿಂದ ಆ ಖರ್ಚನ್ನು ಒಂದು ಸಮದೂಗಿಸುವ ಒಂದು ಕೆಲಸವನ್ನು ಮಾಡಲಿಕ್ಕಿದ್ದಾರೆ. ಅದಲ್ಲದೆ ಅರ್ಚಕರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆಗೋಸ್ಕರ 5,000 ಈ ಬಾರಿ 50,000 ತನಕ ಸ್ಕಾಲರ್ಶಿಪ್ ಕೊಡುವಂಥ ಒಂದು ವ್ಯವಸ್ಥೆ. ಅರ್ಚಕರು ಮರಣದ ಫಂಡಿಗೆ ಅರ್ಚಕರ ಮರಣ ಫಂಡಿಗೆ ಏನು 34,000 ಇಷ್ಟರವರೆಗಿತ್ತು, ಅದನ್ನು 2,00,000 ಏರಿಕೆ ಮಾಡಿದಂಥದ್ದು ಬಹಳಷ್ಟು ಸಂತೋಷದ ವಿಷಯ, ಬಹಳ ಅಗತ್ಯದ ವಿಷಯ. ಇದು ಬಹಳ ಅಗತ್ಯ ಆಗಿತ್ತು ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಕಾಂಗ್ರೆಸ್ ಜಿಲ್ಲಾ ಸಮಿತಿಯ ಸದಸ್ಯರಾದ ಸುರೇಶ್ ಭಟ್ನಗರ, ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷರಾದ ರಮೇಶ್ ಶೆಟ್ಟಿ ಬೋಳಿಯಾರ್ ಹಾಗೂ ಮುಖಂಡ ವಿಶಾಲ್ ಕೊಲ್ಯ ಸುದ್ದಿಗೋಷ್ಠಿಯಲ್ಲಿದ್ದರು.